ಕಾಡಿನಿಂದ ಆಹಾರವನ್ನ ಅರಸಿಕೊಂಡು ಬಂದು ನಾಯಿಗಳಿಂದ ತಪ್ಪಿಸಿಕೊಂಡು ನಾಲಗೆ ಬಿದ್ದು ಮೇಲಕ್ಕೆ ಬರಲಾಗದೆ ಜಿಂಕೆಯೊಂದು ಪರದಾಡುತ್ತಿದ್ದ ಘಟನೆ ನಂಜನಗೂಡು ತಾಲೂಕಿನ ಕಿರುಗುಂದ ಗ್ರಾಮದಲ್ಲಿ ನಡೆದಿದೆ. ನಂಜನಗೂಡು ತಾಲೂಕಿನ ಕಿರುಗುಂದ ಗ್ರಾಮದಲ್ಲಿ ನಾಲೆಯಲ್ಲಿ ನೀರು ಕುಡಿಯುತ್ತಿದ್ದ ಸಂದರ್ಭ ನಾಯಿಗಳು ಅಟ್ಟಾಡಿಸಿಕೊಂಡು ಬಂದ ಹಿನ್ನೆಲೆಯಲ್ಲಿ ಜಿಂಕೆಯೊಂದು ನಾಯಿಗಳಿಂದ ತಪ್ಪಿಸಿಕೊಳ್ಳಲು ನಾಲೆಗೆ ಬಿದ್ದಿದೆ. ಸುಮಾರು 8 ವರ್ಷದ ಗಂಡು ಜಿಂಕೆಯಾಗಿತ್ತು. ನಾಲೆಯಲ್ಲಿ ತೇಲಿಕೊಂಡು ಬರುತ್ತಿರುವುದನ್ನ ಕಂಡ ಬಿಳಿಗೆರೆ ಪೊಲೀಸ್ ಠಾಣೆಯ ಪಿಎಸ್ಐ ಕರಿಬಸಪ್ಪ ಜಿಂಕೆಯನ್ನ ಸುರಕ್ಷಿತವಾಗಿ ಗ್ರಾಮದ ಯುವಕರ ಸಹಾಯದೊಂದಿಗೆ ರಕ್ಷಿಸಿದ್ದಾರೆ. ಬಳಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಜಿಂಕೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ನಾಲೆಗೆ ಬಿದ್ದ ರಭಸಕ್ಕೆ ಜಿಂಕೆಯ ಕಾಲಿಗೆ ಗಾಯವಾಗಿದೆ. ಪಿಎಸ್ಐ ಕರಿಬಸಪ್ಪ ಅವರಿಗೆ ಪೊಲೀಸ್ ಸಿಬ್ಬಂದಿಗಳಾದ ನಾಗೇಂದ್ರ ಮಹೇಶ್ ಸಾಥ್ ನೀಡಿದ್ದು ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಅದೇನ್ ಸಮಸ್ಯೆ ಇಲ್ಲ, ನೀವು ನೋವು ತೋರಿಸ್ಬೋದು. ಅಲ್ಲಿ ನಾಯಿ ಹಚ್ಚಿಸ್ಕೊಂಡು ಬರ್ತೈತೆ, ನಾ ಏನೋ ಕೆಳಗೆ ಬಂದು ಕಾಣಿಸ್ತಿಲ್ಲ. ಹದಿನೆಂಟು ಬಿಗಿಯಪ್ಪ ಮುಖ ಮುಚ್ಚಕ್ಕೆ ಏನು ಮಾಡೋದು ಮುಖ.